ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ಕುಂಜತ್ತೂರಿನ ಹೈಯರ್ ಸೆಕೆಂಡರಿ ಶಾಲೆಗೆ ಅದೇ ಶಾಲೆಯ ಶಿಕ್ಷಕಿ ಅನಿತಾ ಅವರು ಭಾರಿ ಬೆಳೆ ಬಾಳುವ ಮೈಕ್ ಸೆಟ್ಟನ್ನು ದಾನವಾಗಿ ನೀಡಿದ್ದಾರೆ. ಇವರು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಸಹ ಪ್ರಯತ್ನಿಸುತ್ತಿದ್ದಾರೆ. ದೈಹಿಕ ಶಿಕ್ಷಕಿಯಾಗಿರುವ ಅನಿತಾ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಸೇವೆಯಿಂದಾಗಿ ಗ್ರಾಮಸ್ಥರು ಮತ್ತು ಮಕ್ಕಳಲ್ಲಿ ಪ್ರೀತಿಯ ಗೌರವದ ವ್ಯಕ್ತಿತ್ವವಾಗಿ ಗುರುತಿಸಿಕೊಂಡಿದ್ದಾರೆ. ಅವರು ನೀಡಿದ ಮೈಕ್ ಸೆಟ್ ವಿದ್ಯಾರ್ಥಿಗಳಿಗೆ ಕನ್ನಡ ಹಾಗೂ ಮಲಯಾಳಂ ಭಾಷೆಯ ಚಟುವಟಿಕೆ, ಬೋಧನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇಳೆ ಬಹಳ ಉಪಯೋಗಕ್ಕೆ ಬರುತ್ತದೆ ಎಂದು ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಜಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕರು, ಮಕ್ಕಳು, ಪಾಲಕರು ಮತ್ತು ಗ್ರಾಮಸ್ಥರು ಅನಿತಾ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಾದರಿಯಾದ ಶಿಕ್ಷಕಿಯ ಸೇವೆ ಇತರರಿಗೆ ಪ್ರೇರಣೆಯಾಗುತ್ತವೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಶಾಲೆಗೆ ಅತ್ಯಗತ್ಯವಾಗಿ ಬೇಕಿತ್ತು ನಮಗೆ ಅಂದ್ರೆ ಸ್ಪೋರ್ಟ್ಸ್ ಮಾಡುವಂತಹ ಸಂದರ್ಭದಲ್ಲಿ ಮೈದಾನದ ಮಧ್ಯೆ ನಾವು ಮೂಲೆಯಲ್ಲಿ ಮಾತನಾಡಿದ್ರೆ ನಮ್ಮ ಸೌಂಡ್ ಸಿಸ್ಟಮ್ ಸಾಕಾಗುವುದಿಲ್ಲ. ಹಾಗಾಗಿ ಅದಕ್ಕೆ ರೀಚಾರ್ಜ್ ಮಾಡುವಂತಹ ಒಂದು ಸೌಂಡ್ ಸಿಸ್ಟಮ್ ಬೇಕು. ಅದಕ್ಕಾಗಿ ಅವರು ಸುಮಾರು 20ಕ್ಕಿಂತ ಹೆಚ್ಚು ಸಾವಿರಗಳನ್ನ ತೆತ್ತು ನಮ್ಮ ಶಾಲೆಗೆ ಬೇಕಾಗಿ, ಅದು ನಿಮಗೆ ಬೇಕಾಗಿ ಅವರೊಂದು ರೀಚಾರ್ಜಬಲ್ ಮೈಕ್ ಮತ್ತು ಸೌಂಡ್ ಬಾಕ್ಸ್ ಮತ್ತು ಮೈಕ್ ಅನ್ನು ನೀಡಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನೀವೆಲ್ಲರೂ ಕೂಡ ಅಭಿನಂದಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇದೀಗ ಚಪ್ಪಾಳೆ ಮಾತ್ರ ಸಾಕು, ನಿಮ್ಮ ಪ್ರೀತಿ ಅಭಿಮಾನ ನಮಗೆ ಗೊತ್ತೇ ಇದೆ. ಆದರೂ ಕೂಡ ನೀವು ಚಪ್ಪಾಳೆಯ ಮೂಲಕ ಅವರನ್ನ ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.